ಇಂದು ಶ್ರೀಪಂಚಮಿ ಅಂದ್ರೆ ವಸಂತ ಪಂಚಮಿ. ಪವಿತ್ರವಾದ ಶ್ರೀಪಂಚಮಿಯ ದಿನ ಅದು ಕೂಡ ಗುರುವಾರ ಬಂದಿರುವುದರಿಂದ ಇದು ಪ್ರಾಶಸ್ತ್ಯವಾದ ದಿನ ಶ್ರೀ ಮಹಾಲಕ್ಷ್ಮಿಯ ಪೂಜೆಗೆ ಎಂದು ಹೇಳಲಾಗುತ್ತದೆ. ವಿದ್ಯೆಗೆ ಹಣಕ್ಕೆ ಕೊರತೆ ಇರಬಾರದು ಅಂದ್ರೆ ಗೋಧೂಳಿ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮಿಯನ್ನ ಶ್ರೀ ಮಹಾ ಸರಸ್ವತಿಯನ್ನ ಪೂಜೆ ಮಾಡಿಕೊಂಡು ಪ್ರಾರ್ಥಿಸಿಕೊಂಡ್ರೆ ಸಾಕು, ಸಕಲ ದಾರಿದ್ರ್ಯವು ತೊಲಗಿ ಹೋಗಿ ದೋಷವು ನಿವಾರಣೆ ಆಗುತ್ತದೆ. ಚೈತ್ರ ಮಾಸದ ಈ ತಿಂಗಳನ್ನ ನಾವು ವಸಂತ ಉತ್ಸವ ಆಚರಿಸುತ್ತೇವೆ. ಇನ್ನು ಅದರ ಹೆಸರು ಹೇಳುವಂತೆ ವಸಂತ ಪಂಚಮಿ ಅಥವಾ ಶ್ರೀ ಪಂಚಮಿ ವಸಂತ ಮಾಸದ ಆರಂಭದ ಉತ್ಸವ. ವಸಂತ ಏನನ್ನ ಸೂಚಿಸುತ್ತದೆ? ನಡಗಿಸುವ ಚಳಿಗಾಲ, ಅಂತ್ಯವಾಗಿ ಹೊಸ ಬೆಳಕನ್ನ ಸೂಸುವ ನವ ಪಲ್ಲವಗಳ ಕಾಲವೇ ವಸಂತ ಕಾಲ. ಇನ್ನು ಆಧ್ಯಾತ್ಮಿಕ ರೀತಿಯಿಂದ ನೋಡಿದ್ರೆ ತಮ್ಮ ಮನದೊಳಕ್ಕೆ, ಮತ್ತೊಂದು ಕಡೆ ಆಧ್ಯಾತ್ಮಿಕ ರೀತಿಯಲ್ಲಿ ನೋಡೋದಾದ್ರೆ ಇದನ್ನ ಪ್ರಶಸ್ತ ಕಾಲವೆಂದು, ಪುಣ್ಯಕಾಲವೆಂದು ಆಚರಿಸಲಾಗುತ್ತದೆ. ಈ ದಿನವನ್ನ ಲೌಕಿಕ ಮತ್ತು ಆಧ್ಯಾತ್ಮಿಕ ವಿದ್ಯೆಗೆ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿಯನ್ನ, ಶ್ರೀ ಮಹಾ ಸರಸ್ವತಿಯನ್ನ ಪೂಜೆ ಮಾಡಿಕೊಂಡು ಆಚರಿಸಲಾಗುತ್ತದೆ. ಹೀಗೆ ಮಾಡಿಕೊಂಡ್ರೆ ಆ ತಾಯಂದಿರ ಸಂಪೂರ್ಣ ಕೃಪಾ ಕಟಾಕ್ಷ ಅನುಗ್ರಹ ಭಕ್ತರ ಮೇಲೆ ಉಂಟಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾದ್ರೆ ಶ್ರೀ ಮಹಾಲಕ್ಷ್ಮಿಯನ್ನ ಗೋಧೂಳಿ ಸಮಯದಲ್ಲಿ ಹೇಗೆ ಪೂಜಿಸಿಕೊಳ್ಬೇಕು ಅನ್ನೋದನ್ನ ಈಗ ನೋಡೋಣ. ದಾರಿದ್ರ್ಯ ತೊಲಗಿ ಹೋಗಲು ಗೋಧೂಳಿ ಸಮಯದಲ್ಲಿ ಮನೆಯನ್ನ ಶುಚಿಗೊಳಿಸಿಕೊಂಡು, ಅಂಗಳವನ್ನ ಸಾರಿಸಿಕೊಂಡು, ರಂಗವಲ್ಲಿ ಇಟ್ಟು ಶುಚಿಭೂತರಾಗಿ ಹರಿದ್ರ ಕುಂಕುಮ ಮತ್ತು ಸುಗಂಧ ದ್ರವ್ಯಗಳಿಂದ, ಪುಷ್ಪಾದಿಗಳಿಂದ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿಕೊಳ್ಳಬೇಕು. ಹಾಗೆ ಪೂಜಿಸುತ್ತಾ ಇಂದ್ರಕೃತವಾದ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನ, ಶ್ರೀ ಮಹಾಲಕ್ಷ್ಮಿ ಅಷ್ಟಕವನ್ನ ತಪ್ಪದೆ ಪಠಿಸಿಕೊಳ್ಳಬೇಕು. ಯಾಕಂದ್ರೆ ಸ್ವರ್ಗದ ಅಧಿಪತಿಯಾದ ಇಂದ್ರನಿಗೆ ಆ ಪದವಿಯನ್ನ ಇಟ್ಟವಳು ಶ್ರೀ ಮಹಾಲಕ್ಷ್ಮಿ. ಆದ್ದರಿಂದ ಶಾಶ್ವತ ಪದವಿಯನ್ನ ನೀಡಿದ ಆ ತಾಯಿಗೆ ಮೊರೆ ಹೋದ್ರೆ ನಮಗೂ ಶಾಶ್ವತವಾದಂತಹ ನಿವಾರಣೆಯನ್ನ ತೋರಿಸಿ ಸಕಲ ಸಂಪತ್ತನ್ನ ಒದಗಿಸುತ್ತಾಳೆ ಆ ಮಹಾತಾಯಿ. ಆದ್ದರಿಂದ ಇಂದ್ರನಿಂದ ರಥವಾದ ಶ್ರೀ ಮಹಾಲಕ್ಷ್ಮಿ ಅಷ್ಟಕವನ್ನ, ಹಾಗೆಯೇ ಶ್ರೀ ಮಹಾಲಕ್ಷ್ಮಿ ಮಹಾಮಂತ್ರವನ್ನ ಪಠಿಸುತ್ತಾ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿಕೊಂಡ್ರೆ ಸಾಕು, ಸಕಲ ದಾರಿದ್ರ್ಯವು ತೊಲಗಿ ಹೋಗುತ್ತದೆ. ಅಷ್ಟೇ ಅಲ್ಲ, ಶ್ರೀ ಮಹಾ ಸರಸ್ವತಿಯನ್ನ ಪೂಜಿಸಿಕೊಂಡ್ರೆ ಸಕಲ ವಿದ್ಯಾ ಪಾರಂಗತರಾಗಿ ಸದ್ಬುದ್ಧಿ ಸುಜ್ಞಾನ ಪ್ರಾಪ್ತಿಯಾಗುತ್ತದೆ. ಇನ್ನು ಮುಖ್ಯವಾಗಿ ಸುಮಂಗಳಿಯರು ಈ ಗೋಧೂಳಿ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿಕೊಂಡ್ರೆ ಸಾಕು, ಅಖಂಡ ಸೌಭಾಗ್ಯ, ಅಷ್ಟ ಐಶ್ವರ್ಯ, ಭೋಗಭಾಗ್ಯಗಳು ಮನೆಯಲ್ಲಿ ತುಂಬಿ ತುಳುಕುತ್ತವೆ. ಹೀಗೆ ಈ ವಸಂತ ಪಂಚಮಿ ದಿನ ನಾವು ಆ ಜಗನ್ಮಾತೆಯಾದ ಶ್ರೀ ಮಹಾಲಕ್ಷ್ಮಿಯನ್ನ, ಸರಸ್ವತಿಯನ್ನ ಪೂಜಿಸಿಕೊಂಡ್ರೆ ಸಾಕು, ನಮ್ಮ ಜೀವನ ಸಾಫಲ್ಯ ಹೊಂದುತ್ತದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಎನ್ನುತ್ತಾರೆ ಪಂಡಿತೋತ್ತಮರು. ಹಾಗಾದ್ರೆ ಇವತ್ತು ಶ್ರೀ ಪಂಚಮಿ, ಇದನ್ನ ತಪ್ಪದೆ ಆಚರಿಸಲು ಪ್ರಯತ್ನಿಸಿ. ಇಂತಹ ಒಳ್ಳೆ ವಿಷಯವನ್ನ ನೀವೊಬ್ಬರೇ ಅಲ್ಲ, ನಿಮ್ಮ ಸ್ನೇಹಿತರೊಂದಿಗೂ ಬಂಧುಗಳೊಂದಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.